ಸ್ನಾನ ಮಾಡುವ ವಿಷಯದಲ್ಲಿ ಈ ತಪ್ಪುಗಳನ್ನು ನೀವು ಮನೆಯಲ್ಲಿ ಮಾಡ್ತಾ ಇದ್ರೆ ಲಕ್ಷ್ಮೀ ದೇವಿಯು ಎಂದಿಗೂ ಮನೆಯಲ್ಲಿ ನಿಲ್ಲಿಸೋದಿಲ್ಲ. ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಹಣಕಾಸಿನ ಬಾಧೆಗಳು, ಹಣಕಾಸಿನ ಕಷ್ಟಗಳು ಜೀವನದಲ್ಲಿ ಹೆಚ್ಚಾಗುತ್ತೆ. ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗಬೇಕು ಅನ್ನೋದಾದರೆ ಯಾವೆಲ್ಲ ನಿಯಮಗಳನ್ನು ಸ್ನಾನ ಮಾಡಬೇಕಾದ್ರೆ ಪಾಲಿಸಲೇಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನೂ ನಮ್ಮ ದೇಗುಲ ದರ್ಶನ ಕರ್ನಾಟಕ ಹಾಗೂ ಡಿವೈನ್ ಮೀಡಿಯಾ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟು ಹಣವನ್ನು ಸಂಪಾದಿಸ್ತೀರಾ. ಅದೇ ರೀತಿಯಾಗಿ ನಮ್ಮ ಶಾಸ್ತ್ರಗಳ ಪ್ರಕಾರ, ಪುರಾಣಗಳ ಪ್ರಕಾರ ಈ ಒಂದು ನಿಯಮಗಳನ್ನ ಪಾಲಿಸ್ತಾ ಸ್ನಾನವನ್ನು ಮಾಡಿದ್ರೆ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ. ಆದರೆ ಗೊತ್ತಿದ್ದು ಗೊತ್ತಿಲ್ಲದೆಯೂ ಈ ರೀತಿಯಾದಂತಹ ತಪ್ಪುಗಳನ್ನು ನಾವು ನಮ್ಮ ಮನೆಗಳಲ್ಲಿ ಮಾಡ್ತಾ ಇರ್ತೀವಿ. ಅದರಲ್ಲಿ ಮೊದಲನೆಯದಾಗಿ ಯಾವಾಗಲೂ ತಿಳ್ಕೊಳ್ಬೇಕು, ಸೂರ್ಯೋದಯದ ನಂತರ ಸ್ನಾನವನ್ನು ಮಾಡಬಾರ್ದು. ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಇದ್ದು ಸ್ನಾನವನ್ನು ಮಾಡಿ ದಿನವನ್ನು ಆರಂಭಿಸಿದ್ರೆ ಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ. ಆ ದಿನ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅಖಂಡ ಯಶಸ್ಸು ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ಎರಡನೆಯದಾಗಿ, ತಲೆ ಸ್ನಾನ ಮಾಡುವ ವಿಚಾರದಲ್ಲಿ ಪುರುಷರು ಯಾವಾಗ ಸ್ನಾನ ಮಾಡಿದ್ರು ಕೂಡ ತಲೆ ಸಮೇತ ಸ್ನಾನವನ್ನು ಮಾಡಬೇಕು. ಅಂದರೆ ಸ್ನಾನ ಮಾಡಬೇಕಾದ್ರೆ ತಲೆ ಸ್ನಾನವನ್ನು ಮಾಡಿಯೇ ತೀರಬೇಕಾಗುತ್ತೆ. ಇನ್ನು ಮಹಿಳೆಯರು, ಸ್ತ್ರೀಯರು ವಾರಕ್ಕೆ ಒಂದು ಅಥವಾ ಎರಡು ಬಾರಿ ತಲೆ ಸ್ನಾನವನ್ನು ಮಾಡಿದ್ರೆ ಸಾಕು. ಇನ್ನು ಪುರುಷರು ಯಾವುದೇ ಕಾರಣಕ್ಕೂ ನಗ್ನ ಸ್ನಾನವನ್ನು ಮಾಡಬಾರ್ದು. ಮೈಮೇಲೆ ಕೊಂಚವಾದರೂ ವಸ್ತ್ರವನ್ನು ಧರಿಸ್ಕೊಂಡು ಸ್ನಾನವನ್ನು ಮಾಡಬೇಕು. ನಗ್ನ ಸ್ನಾನವನ್ನು ಮಾಡಿದ್ರೆ ಅನಾರೋಗ್ಯದ ಸಮಸ್ಯೆಗಳು ಕಟ್ಟಿಟ್ಟ ಬುದ್ಧಿ, ದಾರಿದ್ರ ದೋಷಗಳು ಕಟ್ಟಿಟ್ಟ ಬುದ್ಧಿ. ಎಷ್ಟೋ ಜನರು ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ಇಳಿಗೆ ಆಗ್ತಾ ಇಲ್ಲ, ಕಷ್ಟಗಳು ವಿಪರೀತವಾಗಿದೆ ಅಂತ ಹೇಳ್ಕೊತಿರ್ತೀರ. ಆದರೆ ನಗ್ನ ಸ್ನಾನವನ್ನು ಮಾಡೋದು ನಿಲ್ಲಿಸಿ ಮನೆಯಲ್ಲಿ ವಿಶೇಷವಾಗಿ ಬದಲಾವಣೆಗಳು ಉಂಟಾಗುತ್ತೆ. ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ಸ್ನಾನ ಮಾಡಿ ಮೈ ಒರೆಸಿದ ನಂತರ ಅದೇ ಟವಲನ್ನು, ಅದೇ ಬಟ್ಟೆಯನ್ನು ಮೈಗೆ ಸುತ್ತಕೊಂಡು ಯಾವುದೇ ಕಾರಣಕ್ಕೂ ಪೂಜೆಯನ್ನು ಮಾಡಬಾರ್ದು, ಮನೆ ತುಂಬ ಓಡಾಡಬಾರದು. ಈ ಒಂದು ತಪ್ಪನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಾಡ್ತಿರ್ತೀರಾ. ಸ್ನಾನ ಮಾಡಿದ ನಂತರ ಆ ಒಂದು ಟವಲ್ ಅಥವಾ ಬಟ್ಟೆ ಏನಿರುತ್ತೆ ಅದೇ ಬಟ್ಟೆಯನ್ನು ಸುತ್ತಕೊಂಡು ಮನೆ ತುಂಬ ಓಡಾಡೋದು, ಪೂಜೆಯನ್ನು ಮಾಡೋದನ್ನು ಮಾಡ್ತಿರ್ತೀರಾ. ನೀವು ಪ್ರತ್ಯೇಕವಾದಂತಹ ಮಡಿ ವಸ್ತ್ರವನ್ನು ಧರಿಸ್ಕೊಂಡು ಅಥವಾ ಬೇರೆ ಪ್ರತ್ಯೇಕವಾದಂಥ ಟವಲನ್ನು ಸುತ್ತಕೊಂಡು ದೇವರ ಪೂಜೆಯನ್ನು ಮಾಡೋದಾಗಿರ್ಬೋದು, ಮನೆ ತುಂಬ ಓಡಾಡೋದಾಗಿರ್ಬೋದು ಮಾಡಬೇಕಾಗುತ್ತೆ. ಇನ್ನು ತಲೆ ಒಣಗಿಸದೆ ಒದ್ದೆ ಕೂದಲಿನ ಇಟ್ಕೊಂಡು ದೇವರಿಗೆ ಪೂಜೆಯನ್ನು ಮಾಡೋದಾಗಿರ್ಬೋದು, ಮನೆ ತುಂಬ ಓಡಾಡೋದಾಗಿರ್ಬೋದು ಅಥವಾ ಅಡುಗೆ ಕೋಣೆಗೆ ಪ್ರವೇಶವನ್ನು ಮಾಡೋದಾಗಿರ್ಬೋದು, ಅಡುಗೆಯನ್ನು ಮಾಡೋದಾಗಿರ್ಬೋದು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಈ ಒಂದು ತಪ್ಪನ್ನು ಸ್ತ್ರೀಯರು ಹಾಗೂ ಪುರುಷರು ಮನೆಯಲ್ಲಿ ಹೆಚ್ಚಾಗಿ ಮಾಡ್ತಿರ್ತಾರೆ. ಯಾವಾಗಲೂ ಸ್ನಾನ ಆದ ನಂತರ ತಲೆ ಕೂದಲನ್ನು ಸಂಪೂರ್ಣವಾಗಿ ಒಣಗಿಸಿಕೊಂಡ ನಂತರ ದೇವರ ಪೂಜೆಯನ್ನು ಮಾಡಬೇಕು. ಆಗ ಮಾತ್ರ ಪೂಜೆಯ ಫಲ ಅನ್ನೋದು ಕೊಡುತ್ತೆ. ಇನ್ನು ಸ್ನಾನ ಮಾಡಬೇಕಾದ್ರೆ ನೀವು ವಿಶೇಷವಾಗಿ ಆ ಒಂದು ಬಕೆಟ್ ಅಥವಾ ಬಿಂದಿಗೆ ನೀರಿಗೆ ನೀವು ಸ್ವಲ್ಪ ಲಾವಂಚದ ಬೇರು ಅಂತ ಸಿಗುತ್ತೆ. ಪೂಜಾ ಸಾಮಗ್ರಿಗಳು ಸಿಗುವಂತಹ ಅಂಗಡಿಗಳಲ್ಲಿ ಆ ಒಂದು ಲಾವಂಚದ ಬೇರನ್ನು ಮನೆಗೆ ತಂದು ಇಟ್ಕೊಂಡಿರಬೇಕು. ಆ ಸ್ನಾನ ಮಾಡತಕ್ಕಂತಹ ಬಕೆಟ್ ಅಥವಾ ನೀರಿಗೆ ನೀವು ವಿಶೇಷವಾಗಿ ಆ ಎರಡು ಅಥವಾ ಮೂರು ಗೊಂಚಲಷ್ಟು ಲಾವಂಚದ ಬೇರನ್ನು ಹಾಕ್ಕೊಂಡು ತದನಂತರ ಆ ಒಂದು ನೀರಿನ ಸ್ನಾನವನ್ನು ಮಾಡ್ತಾ ಬಂದರೆ ನಿಮ್ಮ ದೇಹದಲ್ಲಿ ಇರತಕ್ಕಂತಹ, ಮನಸ್ಸಿನಲ್ಲಿ ಇರತಕ್ಕಂತಹ ಪ್ರತಿಯೊಂದು ನೆಗೆಟಿವ್ ಎನರ್ಜಿಗಳು ತೊಲಗಿ ಹೋಗುತ್ತೆ, ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ. ಮಕ್ಕಳು ಸ್ನಾನ ಮಾಡಬೇಕಾದ್ರೂ ಕೂಡ ಈ ಒಂದು ನಿಯಮವನ್ನು ಪಾಲಿಸ್ಬೋದು. ಈ ರೀತಿಯಾಗಿ ಈ ಒಂದು ನಿಯಮಗಳನ್ನ ಪಾಲಿಸ್ಕೊಂಡು ವಿಶೇಷವಾಗಿ ಸ್ನಾನವನ್ನು ಮಾಡ್ತಾ ಬಂದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಇರತಕ್ಕಂತಹ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಗಳು ತೊಲಗಿ ಹೋಗುತ್ತೆ. ಪುರುಷರು ಯಾವಾಗಲೂ ಸ್ನಾನ ಮಾಡಬೇಕಾದ್ರೂ ಕೂಡ ತಲೆ ಸಮೇತ ಸ್ನಾನವನ್ನು ಮಾಡಬೇಕು. ಮಹಿಳೆಯರು ವಾರಕ್ಕೆ ಒಂದು ಅಥವಾ ಎರಡು ಬಾರಿ ತಲೆ ಸ್ನಾನವನ್ನು ಮಾಡಿದ್ರೆ ಸಾಕು. ಇನ್ನು ವಿಶೇಷವಾಗಿ ಈ ನಿಯಮಗಳನ್ನ ಪಾಲಿಸ್ತಾ ಬನ್ನಿ, ಅತ್ಯದ್ಭುತವಾದಂತಹ ಬದಲಾವಣೆಗಳು ಉಂಟಾಗುತ್ತೆ. ಇಂತಹ ಸ್ನಾನದ ಬಗೆಗಿನ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.